ಹಿರೇಮಠ ಅವರ ಒಂದು ಕಾಲೇಜ್ ಕ್ಯಾಂಪಸ್ ನಲ್ಲಿ ಹಾಡು ಹಗಲೇ. ಒಬ್ಬ ಮುಸ್ಲಿಂ ಮತಾಂಧ ಹುಡುಗ ಒಂದು ಅಮಾನುಷವಾಗಿ ಆ ಹೆಣ್ಣು ಮಗಳ ಮೇಲೆ ಬರ್ಬರವಾಗಿ ಒತ್ತು ಕೊಲೆ ಮಾಡುವಂತದ್ದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಇವತ್ತಿನವರೆಗೂ ಈಗಿನವರೆಗೂ ಅವರು ಸಹ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರು. ಈ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಒಂದು ಮಾನವೀಯ ದೃಷ್ಟಿಯಿಂದ ಆದರೂ ಅವ್ರನ್ನ ಕುಟುಂಬದವ್ರನ್ನ ಮಾತಾಡಿಸಿ ಏನಾಗಿದೆ ಅನ್ನೋಂಥದ್ದನ್ನ ಅವ್ರ ಬಾಯಿಂದ ಕೇಳೋದು ಬಿಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬೇಜವಾಬ್ದಾರಿತವಾಗಿ ಇವತ್ತು ಅವರ ವೈಯಕ್ತಿಕ ಇದರಿಂದ ಆಗಿದೆ ಅಂತ ಅವ್ರು ಹೇಳ್ತಾರೆ, ಗೃಹ ಮಂತ್ರಿ ಹೇಳ್ತಾರೆ, ಇದು ಅವ್ರವ್ರು ಪ್ರೀತಿಸಿದ್ರು ಅವ್ರವ್ರ ಜಗಳ ಇದೆ, ಅದು ಆಕಸ್ಮಿಕ ಘಟನೆ. ಈ ಗೃಹ ಮಂತ್ರಿಗಳು ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಪಕ್ಷದ ಕಾರ್ಪೊರೇಟರ್ ಮಗಳಿಗೆ ನೀವು ಸುರಕ್ಷತೆ ಕೊಡ್ಲಕ್ಕಾಗುತ್ತ? ಕರ್ನಾಟಕದಲ್ಲಿನೇ ಇಂಥ ಘಟನೆಗಳು ನಡೀತಾ ಇದೆ ಅಂದ್ರೆ ಇವರಿಗೆ ಕೇವಲ ಮತ ಬ್ಯಾಂಕ್ ಬೇಕಾಗಿದೆ ಹೊರತು ಈ ರಾಜ್ಯದ ಹಿಂದೂಗಳ ರಕ್ಷಣೆ ಮಾಡುವಂತದ್ದು ಎಲ್ಲಾ ಜಾತ್ಯಾತೀತ ಅಂದ್ರೇನು ಎಲ್ಲಾ ಸಮುದಾಯಗಳನ್ನು ಸಾಮಾನ್ಯವಾಗಿ ನೋಡ್ಕೊಂತಾರೆ. ಅದನ್ನು ಬಿಟ್ಟು ಇವರು ಒಂದು ಕೋಮಿನ ಪರವಾಗಿ ಮತ್ತು ಪಾಪ ಹೆಣ್ಮಗಳ ಬಗ್ಗೆ ವ್ಯವಸ್ಥಿತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಅರ್ಥ ಬರುವಂತ ರೀತಿಯಲ್ಲಿ ಆ ಹೆಣ್ಮಗಳು ಒಂದು ವೇಳೆ ಲವ್ ಜಿಹಾದ್ ಅಥವಾ ಪ್ರೀತಿನೇ ಮಾಡಿದ್ರೆ ಆ ಹೆಣ್ಮಗಳು ಯಾಕೆ ಓಡಿ ಹೋಗ್ತಿದ್ರು, ಆ ಹೆಣ್ಮಗಳು ಯಾಕೆ ಈ ಬಲಿ ಆಗ್ತಿದ್ರು, ಪ್ರೀತಿನೇ ಮಾಡಿದ್ರೆ ಆ ಕಾರ್ ಹತ್ತಿ ಹೋಗ್ಬಿಡ್ತಿದ್ರು. ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಇವರು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನೋಡ್ರಿ ಈ ರೀತಿ ಆದ್ರೆ ಇದು ರಕ್ಷಣೆ ಮಾಡಿರೋರು ಕರ್ನಾಟಕದಲ್ಲಿ. ಇವತ್ತು ನೋಡ್ರಿ ಯಾರು ಅವರು ನರೇಂದ್ರ ಮೋದಿ ಹಾಡ ಬರೆದಿದ್ದಕ್ಕೆ ಅವನ ಮೇಲೆ ಅತ್ಯಾಚಾರ ನಿರಂತರವಾಗಿ ನಡೆದ್ಬಿಟ್ಟಿದೆ. ನಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ಗೆ ಮಾನ ಮರ್ಯಾದೆ ಏನಾರು ಇದ್ರೆ ಏನು ಪೂರ್ಣ ಪ್ರಮಾಣದ ಎನ್ಕ್ವೈರಿ ಮಾಡಬೇಕು, ನಿಮ್ಗೆ ತಾಕತ್ತಿದ್ರೆ ಎನ್ಕ್ವೈಂಟ್ರ್ ಮಾಡ್ರಿ ಅಂತ. ಮಾಡದೇ ಇದ್ರೆ ನೀವು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಇರಲಿಕ್ಕೆ ನೀವು ಅರ್ಹತೆ ಇಲ್ಲ ಅನ್ನೋಂಥದ್ದು ಮಾತು ಹೇಳ್ತೀನಿ. ನಾವು ಹೇಳಿದ್ದೀವಿ, ನಾವು ಮಹೇಶ್ ತೆಂಗಿನಕಾಯಿ ಅವರ ಮಾನ್ಯ ಶಾಸಕರು, ಅವ್ರ ಜೊತೆಗೆ ಕಾನೂನು ಹೋರಾಟದಲ್ಲಿ ನಾವು ಎಲ್ಲ ರೀತಿಯ ಅವ್ರಿಗೆ ಸಹಕಾರ ಕೊಡ್ತೀವಿ. ಈ ರೀತಿ ಘಟನೆ ಆದ್ರೆ ಇನ್ನೇನು ಹಿಂದೂಗಳ ತಮ್ಮ ರಕ್ಷಣೆಗಾಗಿ ಅವರು ಏನು ಹೊರಗೆ ಬರಬೇಕಾ? ಅವರು ಆಯುಧಗಳನ್ನು ಇಟ್ಕೊಂಡು ಅಡ್ಡಾಡ್ಬೇಕಾ? ಏನು ಹಿಂದೂಗಳು ಹೇಳಿಬಿಡಿ, ನಮ್ಮ ರಕ್ಷಣೆ ನಾವು ಮಾಡ್ಕೋತೀವಿ. ನಿಮಗೆ ಸರ್ಕಾರಕ್ಕೆ ಆಗಲಿಲ್ಲ ಅಂದರೆ ಅವರು ಗಾಂಜಾ ಸೇರಿ ಗಾಂಜಾ ಇದರಲ್ಲಿ ಬಂದು ಇಂಥ ಘಟನೆಗಳನ್ನು ಮಾಡ್ತಾ ಇದ್ದಾರೆ, ಪೊಲೀಸರಿಗೆ ಬೆದರಿಸ್ತಾ ಇದ್ದಾರೆ. ಒಬ್ಬ ಪೊಲೀಸರು ಗಾಂಜಾ ಸೇರೋದನ್ನು ಹಿಡಿದ್ರೆ ಏಲ ನೀನು ಮನೆ ನೋಡಿ ನೀ ನಾನು ನೋಡ್ಕೋತೀನಿ ಅನ್ನೋಷ್ಟು ಮುಸ್ಲಿಮರಿಗೆ ಇವತ್ತು ರಾಜ್ಯದಲ್ಲಿ ಧೈರ್ಯ ಬಂದಿದೆ. ಇದು ಕೇವಲ ಈ ಕಾಂಗ್ರೆಸ್ ಸರ್ಕಾರದ ಒಂದು ತುಷ್ಟೀಕರಣ ಅನ್ನೋಂಥದ್ದು ಹೇಳಕ್ ಬಯಸ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ, ಗೃಹ ಮಂತ್ರಿಗಳ ಮಾನ ಮರ್ಯಾದೆ ಇದ್ರೆ ಕನಿಷ್ಠ ಈ ಕುಟುಂಬಕ್ಕೆ ಮಾತಾಡಿಸಿ ಸಾಂತ್ವನ ಹೇಳಿ ಏನಾಗಿದೆ ಅನ್ನುವಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿಗಳಿಂದ ಎನ್ಕ್ವೈರಿ ಮಾಡಿಸಿ ನ್ಯಾಯ ಕೊಡಬೇಕು. ಆ ಒಂದು ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ನ ಒಂದು ಹೇಳಿದೆ ಇಂಥ ಪ್ರಕರಣಗಳಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ತಗೊಂಡು 3 ತಿಂಗಳಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಅನ್ನೋಂಥ ಸುಪ್ರೀಂ ಕೋರ್ಟಿನ ಒಂದು ರೂಲಿಂಗ್ ಇದೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಈ ಉಡಾಫೆ ಉತ್ತರ ಕೊಡೋದನ್ನು ಗೃಹ ಮಂತ್ರಿ ಬಿಡಬೇಕು, ತಕ್ಷಣ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು. 3 ತಿಂಗಳಲ್ಲಿ ಈ ವ್ಯಕ್ತಿನ ಗಲ್ಲಿಗೇರಿಸುವಂಥ ಕೆಲಸ ಮಾಡದೇ ಇದ್ರೆ ರಾಜ್ಯದ ಜನ ನಿಮ್ಗೆ ಕ್ಷಮೆ ಮಾಡೋದಿಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎನ್ಕೌಂಟರ್ ಡಿಮ್ಯಾಂಡ್ ವ್ಯಕ್ತ ಆಗ್ತದೆ ಅಂದ್ರೆ ಬಹಳಷ್ಟು ಜನ ಮಾಡಬೇಕು. ಈ ಸರ್ಕಾರದ ದಮ್ ಇಲ್ಲ, ಈ ಸರ್ಕಾರ ಅವರ ಇದ್ರದ ಕೆಳಗಿದೆ. ಇವರೆಲ್ಲ ಮಾನ ಮರ್ಯಾದೆ ಬಿಟ್ಬಿಟ್ಟಾರೆ. ಅದೇ ಸಿದ್ದರಾಮಯ್ಯ ಮನೆಯಾಗ ಇದಾಗಿದ್ರೆ, ಅದೇ ಈ ನಮ್ಮ ಏನು ಸಂತೋಷ್ ಲಾಡ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ, ಅವನ ಮನೆಯಾಗಿದ್ರೆ ಸುಮ್ಮನೆ ಕೊಡ್ತಿದ್ದ? ಒಬ್ಬ ಮರಾಠಿಯಾಗಿ ಸುಮ್ಕೊಂಡಿರ್ತದ? ಸ್ವಾಭಿಮಾನದಿಂದ ತನ್ನ ಮಗಳ ಮ್ಯಾಗ ಆದಂತದನ್ನು ಕೇಳ್ತಿದ್ದಲ್ಲ. ಅದೇ ರೀತಿ ಈ ರೀತಿ ಮಾತಾಡಬಾರ್ದು. ಬೇಜವಾಬ್ದಾರಿತವಾಗಿ ನೀವು ಹಿಂಗೆ ಮಾತಾಡಿದ್ರೆ ಅಂದ್ರೆ ಏನು, ಇಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ? ಅವು ಗೃಹ ಮಂತ್ರಿ ಮನೆಗಾಗಿದ್ರೆ ಏನೇ ಮಾಡ್ತಿದ್ರಿಪ್ಪ? ಇಲ್ಲ ಅದೊಂದು ಘಟನೆ, ವೈಯಕ್ತಿಕ ಘಟನೆ ಅಂದ್ರೆ ಎಲ್ಲ ವೈಯಕ್ತಿಕ ಘಟನೆ ಆದ್ರೆ ಮತ್ತೆ ಸರ್ಕಾರದ ಕೆಲಸ ಏನು ಅಂದ್ರೆ ವೈಯಕ್ತಿಕ ಘಟನೆ ಅಂದ್ರೆ ಇಡೀ ಕೇಸನ್ನು ಮುಚ್ಚಿ ಹಾಕೋದ? ಇದೇ ನಾವು ಪ್ರಶ್ನೆ ಮಾಡೋದು. ಈಗ ನೋಡಿ, ಈಗ ಅಧಿವೇಶನ ಇಲ್ಲ, ನಾಳೆ ಅಧಿವೇಶನ ಬರಲಿ, ನಾವು ಮಹೇಶ್ ತೆಂಗಿನಕಾಯಿ ಅವರು ಗಟ್ಟಿಯಾಗಿ ನಿಂತು ಇಂಥವೇನು ಘಟನೆಗಳು ಕರ್ನಾಟಕದಲ್ಲಿ ಆಗ್ತದೋ